ಶಂಕರಣ್ಣ, ಅಮ್ಮಂಗೆ ಏನಾಯ್ತು? ನನ್ನೇನು ಕೇಳ್ತೀಯ ಶಂಕರ? ನನ್ನೇನು ಕೇಳ್ತೀಯ? ಹೋಗಿ ಕೇಳು ಅವನ್ನ. ಎಲ್ಲ ತಗೊಂಡೋಗ ಅವ್ನ್ ಹೇಳ್ತಿದ್ದಲ್ಲ, ಅವನೇ ಕೇಳಿ ಹೋಗು. ಅಮ್ಮನ್ಗೆ ಯಾಕೆ ವಿಷ ಕೊಟ್ಟೆ ಅಂತ. ಶಂಕರ, ಅಕ್ಷಯ ಇನ್ನೂ ಸಾಕು ಅಣ್ಣ, ಅಮ್ಮಂಗ್ ವಿಷ ಕೊಟ್ರ? ಶಂಕರ, ನಾನ್ ಹೇಳ್ದಂಗೆ ನೀವು ಮಾಡೋದಿಲ್ಲ. ನಾನ್ ಇನ್ನೇನ್ ಮಾಡ್ಲಿ? ಎಲ್ಲ ಜವಾಬ್ದಾರಿನೂ ನಿಮ್ ದೊಡ್ಡಣ್ಣ ತಗೊಂಡಿದ್ದಾನಲ್ಲ, ಅವನ್ಗೆ ಮಾಡೋಕ್ ಹೇಳು. ಈ ಮನೆಯಿಂದ ಪೀಡೆ ತೊಲಗೋ ತನಕ ಮನೆ ಉದ್ಧಾರ ಆಗೋದಿಲ್ಲ. ನೀವೆಲ್ಲ ಅನುಭವಿಸ್ತೀರಾ. ಡಾಕ್ಟರ್, ಇದನ್ನ ಸಲೈನ್ ಜೊತೆ ಸೇರಿಸಿ ಅಮ್ಮನ್ ಕೊಡಿ. ಹಲೋ ಅಕ್ಷಯ್, ಅಮ್ಮನ್ಗೇನ್ ಮಾಡ್ದೆ? ಅಮ್ಮನ್ಗೆ ಭಸ್ಮದಲ್ಲಿ ಏನೋ ಬೆರೆಸ್ಕೊಟ್ಟಿದ್ಯಾ? ಅವ್ರಿಗೇನಾದ್ರೂ ಆದ್ರೆ ನಾನ್ ಮಾತ್ರ ನೀನು ಸುಮ್ನೆ ಬಿಡಲ್ಲ. ಸರ್, ಸರ್ ಏನಾಯ್ತು ಸರ್? ಏನಿಲ್ಲ, ಬನ್ನಿ ಹೋಗೋಣ ಸರ್. ಪ್ಲೀಸ್ ಸರ್, ಏನಾಯ್ತು? ದೊಡ್ಡ ಮನೆಗೆ ನಾನು ಹೋಗಿದ್ದು ಬರೀ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಲ್ಲ, ಆ ಮನೆ ಹಿತ ಬಯಸೋ ಒಬ್ಬ ಹಿತೈಷಿ ಆಗಿ. ಯಾಕೆ ಸರ್, ಅದರಿಂದ ಏನೋ ಪ್ರಾಬ್ಲಮ್ ಆಯ್ತಾ? ಅವ್ರ ತಾಯಿಗೆ ನಾನೊಂದು ಭಸ್ಮ ಕೊಡ್ತಾ ಇದ್ದೆ. ಐ ಮೀನ್, ಭಸ್ಮ ಅಂದರೆ ಅದು ನಿಜವಾದ ಭಸ್ಮ ಅಲ್ಲ, ಒಂದು ಮೆಡಿಸನ್ನು. ಅವ್ರಿಗೆ ಮಾನಸಿಕ ಕಾಯಿಲೆ ಹೊಂದಿದೆ. ಪ್ರತಿ ಸಲ ನಾನು ಔಷಧಿ ಕೊಟ್ಟಾಗಲೂ ಏನಾಗಿರಲಿಲ್ಲ, ಆದರೆ ಇವತ್ತು ಆ ಔಷಧಿ ತೊಗೊಂಡ್ಮೇಲೆ ಅವ್ರು ಹುಷಾರು ತಪ್ಪಿದ್ದಾರೆ. ಸರ್, ಒಂದು ವೇಳೆ ನೀವು ಕೊಟ್ಟಿರೋ ಆ ಮೆಡಿಸನಿಂದ ಏನಾದರೂ ಸೈಡ್ ಎಫೆಕ್ಟ್ಸು? ಚಾನ್ಸ್ ಇಲ್ಲ, ಆ ಥರ ಸೈಡ್ ಎಫೆಕ್ಟ್ ಆಗಂಗಿದ್ರೆ ಮೊದಲನೇ ಸಲ ಕೊಟ್ಟಾಗಲೇ ಆಗಬೇಕಾಗಿತ್ತು. ಯಾವತ್ತೂ ಆಗದೇ ಇರೋದು ಇವತ್ತಾಗಿದೆ, ಅದೇ ಯಾಕೆ ಅನ್ನೋದು ನನ್ನ ಯೋಚನೆ. ಸರ್, ನನಗೆ ಬೇರೆಯೇ ಸಂಶಯ ಬರ್ತಾ ಇದೆ ಸರ್. ಯು ರೈಟ್, ನನಗೂ ಅದೇ ಸಂಶಯ ಉಟ್ಕೊಂಡಿದೆ. ನಾನು ಔಷಧಿ ಕೊಟ್ಟು ಬಂದ ಮೇಲೆ ಯಾಕೆ ಹೀಗಾಗಬೇಕು? ಮಧ್ಯದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ ಜೆ ಪಿ, ಕಂಡಿಡಿಯಲೇಬೇಕು. ಹೌದು ಸರ್, ಆದರೆ ನಮ್ಮ ಹತ್ರ ಈಗ ಅಷ್ಟು ಟೈಮ್ ಎಲ್ಲಿದೆ? ಅವ್ರ ತಾಯಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಆಮೇಲೆ ನನ್ನ ಮೇಲೆ ಬರುತ್ತೆ ಎಲ್ಲ, ನನ್ನ ತಲೆಗೆ ಬರ್ತಾ ಇದೆ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನೀವೇ ಸ್ವಲ್ಪ ಹ್ಯಾಂಡಲ್ ಮಾಡ್ಬೇಕು ಜೆ ಪಿ. ಸರ್, ಹಾಗೆಲ್ಲ ಮಾತಾಡಬೇಡಿ ಸರ್, ನೀವು ನಮ್ಮ ಸೀನಿಯರು, ನಿಮ್ಮ ಕೈಯಿಂದ ಈ ಥರ ಎಲ್ಲ ಆಗಿರಲ್ಲ ಅಂತ ನಮಗೆ ನಂಬಿಕೆ ಇದೆ ಸರ್. ಜೆ ಪಿ, ಇಲ್ಲಿ ನಮ್ಮ ನಿಮ್ಮ ನಡುವೆ ಎಷ್ಟು ವಿಶ್ವಾಸ ಇದೆ ಅನ್ನೋದು ಮುಖ್ಯ ಅಲ್ಲ, ಸಾಕ್ಷಿ ಬೇಕೆಲ್ಲದಕ್ಕೂ. ಸಪೋಸ್ ಸಾಕ್ಷಿ ನನ್ನ ಉಲ್ಟಾನೇ ಬಂತು ಅಂತಂದರೆ ಏನು ಮಾಡೋಕ್ಕಾಗುತ್ತೆ ನೀವು ತಾನೇ? ಸರ್, ನೀವು ಹೋಗಿ ಸರ್, ಹೋಗಿ ಒದ್ರೆ ಎಲ್ಲರೂ ಬಾಯ್ಬಿಡ್ತಾರೆ. ಹ್ಞೂ, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನನಗನ್ಸುತ್ತೆ ನಾವು ಅವ್ರ ಮನೆಗೆ ಹೋಗ್ಬೇಕು. ಸರ್, ನನ್ನ ಮಾತು ಕೇಳಿ ಸರ್, ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡೋಣ, ಅವ್ರಿಗೆ ಅಲ್ಲಿ ಬರಕ್ಕೆ ಹೇಳ್ತೀನಿ ಮನೆ ಹತ್ರ. ಸರಿ, ಮಾಡಿ. ಓಕೆ ಸರ್. ಹಲೋ ಡಾಕ್ಟರ್, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ.
ನಾನು ಮಾತ್ರ ಅಕ್ಷಯನ ಸುಮ್ಮನೆ ಬಿಡಲ್ಲ, ಅವ್ನ ಪ್ರಾಣ ತೆಗೆದ್ಬಿಡ್ತೀನಿ. ಶಂಕರ ಸ್ವಲ್ಪ ಸಮಾಧಾನ ಮಾಡ್ಕೊ. ಮೊದಲೇ ಅವನಿಗೆ ನಮ್ಮ ಮೇಲೆ ಸಂಶಯ ಇದೆ. ನಾವು ಹೀಗೆ ಮಾತಾಡಿದ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಏನ್ ಸಮಸ್ಯೆ ಆಗುತ್ತೆ? ನಮ್ಮಮ್ಮನ ಪರಿಸ್ಥಿತಿ ಈಗಿರುವಾಗ ನಾವು ಮಾತಾಡಿದ್ರೆ ಯಾರು ಮಾತಾಡ್ತಾರೆ? ಯಾರು ಮಾತಾಡ್ಬೇಕು ಅಂದ್ರೆ ನೀವ್ ಯಾಕೆ ಮಾತಾಡ್ಬೇಕು? ಮನೇಲಿ ಬೇರೆಯವ್ರು ಇಲ್ವಾ? ಅವ್ರು ಮಾತಾಡ್ಲಿ. ಸರಿತಾ, ನಮ್ಮಮ್ಮ ಕಣೆ ಅವರು. ನಿಮ್ಮಮ್ಮ ಇವ್ರಿಗೂ ಅಮ್ಮ ತಾನೆ? ದೊಡ್ಡವರು ಅಂತ ಇವ್ರಿಗೆ ಸವಲತ್ತು ಸಿಗತ್ತೆ, ಚಿಕ್ಕವರು ಅಂತ ರಘುಗೆ ಸವಲತ್ತು ಸಿಗತ್ತೆ. ಆದ್ರೆ ಇವ್ರಿಗೆ ಒಡವೆ ಮಾತ್ರ ಬೇಕು, ಅಮ್ಮನ ಜವಾಬ್ದಾರಿ ಯಾರಿಗೂ ಬೇಡ. ಸರಿತಾ, ಅದೆಲ್ಲ ಮಾತಾಡೋ ಸಮಯ ಇದೆಲ್ಲ ಕಣೆ. ಇದೇ ಮಾತಾಡೋದಕ್ಕೆ ಸರಿಯಾದ ಸಮಯ. ಎಲ್ಲ ಮುಗಿದ್ಮೇಲೆ ಎಲ್ಲರೂ ಹೊರಟೋಗ್ತಾರೆ, ನಿಮ್ ತಲೆ ಮೇಲೆ ಎಲ್ಲ ಬರೋದು. ಅಮ್ಮ ನೀನ್ ಸ್ವಲ್ಪ ಸುಮ್ಮನೆ ಇರು. ಯಾಕೆ ಸುಮ್ಮನೆ ಇರ್ಬೇಕು? ನಿಮ್ಮ ಅಪ್ಪನಿಗೆ ಏನು ಗೊತ್ತಾಗಲ್ಲ, ಇದೆಲ್ಲ ಇವ್ರನ್ನ ಸಿಗಾಕ್ಸಕ್ ಮಾಡ್ತಿರೋದು. ಯಾರನ್ನ ಸಿಗಾಕ್ಸಕ್ಕೆ? ಅಣ್ಣನ? ನಾವು. ಹೌದು. ಮತ್ತೆ ನಿನ್ ಗೆಳೆಯನ್ಗೆ ಫೋನ್ ಮಾಡಿ ಕೇಳು ಅಮ್ಮನ್ಗೆ ಏನ್ ಮಾಡ್ದ ಅಂತ. ಅಕ್ಷಯ್ ಈ ಕೆಲಸ ಮಾಡಿದ್ದೇನಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವ ಪುರಾವೆಗಳು ಇಲ್ಲ. ಓ ರೀ, ಕಣ್ಣಾರ ಇಷ್ಟೆಲ್ಲ ನೋಡ್ತಿರೋ ರಘುಗೆ ಪುರಾವೆ ಬೇಕು, ಆದ್ರೆ ನೀವು ಏನು ಇಲ್ಲದ ತಕ್ಷಣ ಅಕ್ಷಯ್ ಫೋನ್ ಮಾಡ್ಬಿಟ್ರಿ. ನಾನ್ ಹೇಳೋದೇನಂದ್ರೆ, ರಘು ಯೋಚನೆ ಮಾಡೋ ಹಾಗೆ ನಿಮಗ್ ಯೋಚನೆ ಮಾಡೋ ಬುದ್ಧಿ ಇಲ್ವಾ? ಕೋಪದಲ್ಲಿ ತಕ್ಷಣ ಫೋನ್ ಮಾಡಿ ಅಕ್ಷಯ್ಗೆ ಬೈದ್ಬಿಟ್ರಿ. ರಘು ನೋಡಿ ಬುದ್ಧಿವಂತ, ಅವನಿಗೆ ಪುರಾವೆ ಬೇಕು. ವಕೀಲರ ಜೊತೆ ಜಗಳ ಮಾಡ್ಕೊಂಡ್ರಿ ಅಂತ ಆ ವಕೀಲರ ಕೊಲೆ ಆಪಾದ್ನೆ ನಿಮ್ ಮೇಲೆ ಬಂತು. ಸಿಟ್ಟಲ್ಲಿ ಅಪ್ರೀತಂ ಹುಡಿದ್ರಿ, ವಿಚಾರಣೆ ನಿಮ್ಗೆ ಆಯ್ತು. ರೀ, ನೀವ್ ಮನ್ಸಲ್ಲಿರೋದನ್ನ ನೇರವಾಗಿ ಹೇಳ್ತೀರಾ, ಆದ್ರೆ ಉಳಿದವ್ರೆಲ್ಲ ಹಾಗಲ್ಲ. ಅದಕ್ಕೆ ಎಲ್ಲ ನಮ್ಮ ಮೇಲೆ ಬರೋದು. ಸರಿತಾ, ಪ್ರತಿಯೊಂದ್ಸಲ ತಪ್ಪು ಅಂತ ಗೊತ್ತಾದಾಗ ನಾವು ಮಾತಾಡಿದೀವಿ. ಈಗ ಏನಾಗಿದೆಯೋ ಅದೆಲ್ಲ ಸರಿನಾ? ಎಲ್ಲ ಸರಿನಾ ಹೇಳಿ ಅಕ್ಕ. ಅಕ್ಷಯ್ ಭಸ್ಮ ಕೊಟ್ಟಿದ್ದಕ್ಕೆ ತಾನೆ ಅಮ್ಮ ಸ್ಥಿತಿ ಹೀಗಾಗಿರೋದು ಅಲ್ಲ? ರಘುಗೆ ಪುರಾವೆ ಬೇಕು ಅಂತ ಯಾಕೆ ಅನಿಸ್ಬೇಕು? ಭಾವ ಏನಕ್ಕೊಂದು ಮಾತಾಡಲ್ಲ. ಎಲ್ರು ಬೇಕು ಅಂತಲೇ ಬಾಯಿಗೆ ಬೀಗ ಹಾಕೊಂಡಿದ್ದೀರಾ. ಸರಿತಾ, ಹೀಗೆಲ್ಲ ಮಾತಾಡೋದ್ರಿಂದ ಏನಾದ್ರೂ ಉಪಯೋಗ ಇದೆಯಾ? ಈಗ ಇದೆಲ್ಲ ಬೇಕಾ? ನೋಡಿದ್ರ, ಎಲ್ರು ತಾವು ಬಚಾವ್ ಆಗೋದಕ್ಕೆ ಹೇಗ್ ಸುಮ್ಮನಾಗ್ಬಿಟ್ರು ಅಂತ. ನೀವ್ ಯಾಕ್ರಿ ಅಷ್ಟು ಸಿಟ್ಟಲ್ಲಿ ಅಕ್ಷಯ್ಗೆ ಫೋನ್ ಮಾಡಿ ಬೈದ್ರಿ? ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅವ್ನ್ ನಿಮ್ಗೇನಾದ್ರೂ ಮಾಡ್ಬಿಟ್ರೆ ನಾವೇನ್ ಮಾಡೋಣ ಹೇಳಿ ಭಾವ. ನಾವೇನ್ ಮಾಡ್ಬೇಕು? ರಘು, ನೀನ್ ಹೋಗಿ ನಿಮ್ಮ ಅಣ್ಣನ ಬಿಡಿಸ್ಕೊಂಡ್ ಬರ್ತೀಯಾ, ಅಥವಾ ನಿಮ್ಮ ಅಣ್ಣನ ಬಸ್ಸು ನೀನೇ ಹೋಗ್ತೀಯ? ಸರಿತಾ, ಅವನು ನನ್ನ ತಮ್ಮ ಕಣಮ್ಮ. ತಮ್ಮ ಸುರಂಗದ ಬಗ್ಗೆ ವಿಚಾರಣೆಗಿಂತ ಪೊಲೀಸರು ಇವ್ರನ್ನ ಕರ್ಕೊಂಡು ಹೋದಾಗ ನಿಮಗ್ ತಮ್ಮ ನೆನಪಾಗ್ಲಿಲ್ವಾ ಭಾವ? ಅಲ್ಲ, ಇಡೀ ಊರೇ ವಕೀಲರ ಕೊಲೆ ಮಾಡಿದ್ದು ಶಂಕರನೇ ಅಂತ ಹೇಳ್ತಿದ್ದಾಗ ತಮ್ಮನ್ ಪರ ವಹಿಸ್ಕೊಂಡು ಮಾತಾಡ್ಬೇಕು ಅಂತ ಅನಿಸ್ಲಿಲ್ವಾ ನಿಮ್ಗೆ? ಸರಿತಾ, ನೀನ್ ಸ್ವಲ್ಪ ಸುಮ್ನಿರೋ. ಸರಿತಾ ಇಷ್ಟು ವರ್ಷ ಸುಮ್ನೆ ಇದ್ಲು. ಹೌದು ಭಾವ, ಸರಿತಾ ಇಷ್ಟು ವರ್ಷ ಸುಮ್ನೆ ಇದ್ಲು, ಆದ್ರೆ ಈಗ ಸುಮ್ನೆ ಇರಲ್ಲ. ರೀ, ನಾನೀಗ ಮಾತಾಡ್ತೀನಿ, ನೀವ್ ಮಾತಾಡ್ಕೂಡ್ದು, ಸಿಟ್ಟು ಮಾಡ್ಕೋಬಾರ್ದು. ಆ ಅಕ್ಷಯ್ ನಿಮ್ಮನ್ ಕರ್ಕೊಂಡು ಹೋಗಿ ಒಳಗ್ ಹಾಕಿದ್ರೆ ನಾನೇನ್ರಿ ಮಾಡ್ಬೇಕು? ನನ್ಗೆ ಎರಡು ಮಕ್ಕಳಿದ್ದಾರೆ, ಏನ್ರಿ ಮಾಡ್ಬೇಕು ನಾನು? ಸರಿತಾ,
ಏನಾಗುತ್ತೋ ಅದಾಗುತ್ತೆ. ಆದ್ರೆ ನನ್ನನ್ನು ಯಾರು ತಡೆಯೋಕ್ಕಾಗಲ್ಲ. ಆ ಅಕ್ಷಯನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಡಾಕ್ಟರ್, ಅಮ್ಮಗೆ ಏನಾಗ್ತಾ ಇದೆ? ಏನಿದು? ಅಯ್ಯೋ, ನಾನು ಮೊದಲೇ ಹೇಳಲಿಲ್ವಾ, ಇದು ನನ್ನ ಕೇಸ್ ಅಲ್ಲ, ಗುರುಜಿ ಕೇಸು ಅಂತ. ನೀವೊಬ್ರು ಡಾಕ್ಟರ್, ಇಲ್ಲಿ ಪೇಷಂಟ್ ಸೀರಿಯಸ್ ಆಗಿದ್ದಾರೆ, ನೀವು ನೋಡಿದ್ರೆ ಬಾಯಿ ಬಂದ ಮಾತಾಡ್ತಿದ್ದೀರಲ್ಲ. ಮೇಡಮ್, ಇಷ್ಟು ಮಾಡಿದ್ರು ಏನಾದರೂ ಬದಲಾವಣೆ ಇದೆಯಾ? ನನಗೆ ಇದಕ್ಕೋ ವಿಚಿತ್ರ ಅನಿಸ್ತಾ ಇದೆ ಮಾಧವ್. ಮತ್ತೇನು, ಇದೆಲ್ಲ ಇದ್ದಕ್ಕಿದ್ದಾಗ ಶುರು ಆಯ್ತು. ಇಷ್ಟು ದಿನ ಅಮ್ಮ ಅವಳಷ್ಟಕ್ಕೆ ಅವಳೇ ಮಾತಾಡ್ತಿದ್ಲು, ಆದರೆ ಇದು ವಿಚಿತ್ರವಾಗಿದೆ. ಅಲ್ಲ, ಆ ಪಾಂಡು ಹೇಳ್ದಂಗೆ ಏನಾದರೂ? ದೇಹ ಸ್ವಲ್ಪ ಸುಮ್ಮನೆ ಇರು ಪ್ಲೀಸ್. ಅಮ್ಮ, ಅಮ್ಮ, ಅಮ್ಮ ಕಣ್ಬಿಡಮ್ಮ, ಅಮ್ಮ ಮಾತಾಡಮ್ಮ, ಅಮ್ಮ ಅಮ್ಮ ಕಣ್ಬಿಡಮ್ಮ. ನಾನೊಂದು ಹೇಳ್ತೀನಿ, ನಾವೆಲ್ಲ ಪ್ರಯತ್ನನೂ ಮಾಡಿದ್ದಾಯಿತು, ಆದರೆ ಏನು ಪ್ರಯೋಜನ ಆಗ್ತಿಲ್ಲ. ಪ್ಲೀಸ್, ಈಗಲಾದರೂ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ದಯವಿಟ್ಟು ಒಪ್ಕೊಳ್ಳಿ, ಇದನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ. ಜೆಪಿ ಸರ್, ಒಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕೀಗ. ಇಮ್ಮಿಡಿಯೇಟ್ ರಘುರಾಮಗೆ ಫೋನ್ ಮಾಡಿ, ನಾವಲ್ಲಿ ಬರ್ತಾ ಇದ್ದೀವಿ, ನಾವು ಬರೋವರೆಗೂ ಬಸ್ಮತ್ ಪ್ಯಾಕೆಟ್ನ ಯಾರು ಮುಟ್ಟಬಾರ್ದು ಅಂತ ಹೇಳಿ. ಓಕೆ ಸರ್. ಎಸ್. ಹಲೋ. ಹಲೋ ರಘುರಾಮ್, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಹಾಂ ಹೇಳಿ. ಸಾಹೇಬ್ರು, ನಾವು ಮನೆಗೆ ಬರ್ತಾ ಇದ್ದೀವಿ. ನಮ್ಮ ಸಾಹೇಬ್ರು ಕೊಟ್ಟಿರೋ ಔಷಧಿ, ಐ ಮೀನ್ ಆ ಭಸ್ಮ ಎಲ್ಲಿದೆಯೋ ಅಲ್ಲೇ ಇರಬೇಕು, ಯಾರು ಮುಟ್ಬಾರ್ದು. ಸರಿ. ಓಕೆ ಸರ್. ಯಾರ್ದು ಫೋನು? ಇನ್ಸ್ಪೆಕ್ಟರ್ದು. ಅಕ್ಷಯ್ ಬರ್ತಾ ಇದ್ದಾನಂತೆ. ಆ ಭಸ್ಮನ ಯಾರು ಮುಟ್ಬೇಡಿ ಅಂತ ಹೇಳ್ದ. ಮಾಡೋದೆಲ್ಲ ಮಾಡಿ, ಈಗ ವಿಚಾರಣೆ ಮಾಡ್ತಾನಂತ. ರೀ, ನೀವು ಸುಮ್ಮನಿರಿ, ಬೇರೆಯವರು ಇದಾರೆ ಇಲ್ಲಿ, ಯಾರಾದ್ರೂ ಏನಾದ್ರೂ ಮಾತಾಡಿದ್ರ? ನೀವ್ ಫೋನ್ ಮಾಡಿದ್ರಲ್ಲ, ಈಗ ಬಂದು ನಿಮ್ಮನ್ನ ವಿಚಾರಿಸ್ತಾ ನೋಡ್ತೀರಿ. ಅದ್ಗೆ ಅವನ್ ಇಲ್ಲಿ ಏನಾಗಿದೆ ಅಮ್ಮನಿಗೆ ಅಂತ ನೋಡಕ್ ಬರ್ತಾ ಇರೋದು. ನಾನು ನಾನಿನ್ನ ಓಡ್ತೇನೆ. ಬೇಡ ಡಾಕ್ಟ್ರೆ, ನೀವು ಹೋಗ್ಬೇಡಿ, ನಿಮ್ ಸಹಾಯ ಬೇಕಾಗತ್ತೆ, ದಯವಿಟ್ಟು ಇಲ್ಲೇ ಇರಿ. ಅಯ್ಯೋ, ನನ್ನ ಕೈಯಲ್ಲಿ ಏನಾಗುತ್ತೋ ಅದೆಲ್ಲ ಮಾಡಿದ್ದೀನಿ. ನನಗೂ ಸಂಸಾರ ಇದೆ, ಮನೆ ಇದೆ, ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ, ನಾನು ಹೋಗ್ಬೇಕು. ನಾನು ಬರ್ತೇನೆ, ನಾನು ಹೋಗ್ಬೇಕು. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಪೊಲೀಸರು ಬಂದ್ರೆ ಈ ಡ್ರಿಪ್ಸ್ ಯಾರು ಹಾಕಿದ್ದು ಅಂತ ಕೇಳ್ತಾರೆ. ಅಯ್ಯೋ, ನಾನು ಹಾಕಿದ್ದು ಅಂತ ಹೇಳ್ತೀನಿ. ಅಯ್ಯೋ ಸರ್,
ನೀವಾದ್ರೆ ಅವ್ರಿಗೆ ಹೇಳಿ. ಸುರೇಖ, ಅವ್ರು ಹೋಗ್ಲಿ ಬಿಡು. ಇಲ್ಲ, ಅವರು ಇಲ್ಲೇ ಇರ್ಬೇಕು. ಏನು ಆಗಲ್ಲ, ಕುತ್ಕೊಳ್ರಿ. ಅಯ್ಯೋ ಕರ್ಮ. ಅಕ್ಷಯ್ ಬಂದು ಏನ್ ಮಾಡ್ತಾನಂತೆ? ಮಾಡೋದೆಲ್ಲ ಮಾಡಿ ಇಲ್ಲಿ ಬಂದು ನಾಟಕ ಆಡ್ತಾನಂತ? ನಾನು ಮಾತ್ರ ಸುಮ್ಮನೆ ಇರಲ್ಲ, ಅವನನ್ನ ಕೇಳೇ ಕೇಳ್ತೀನಿ. ಅಣ್ಣ, ಏನ್ ಮಾತಾಡ್ತಿದ್ದೀಯ ನೀನು? ಅವನಾಗವನೇ ಭಸ್ಮ ತಂದ್ಕೊಟ್ಟಿದ್ದಲ್ಲ, ನಾವು ಕೇಳಿದ್ವಿ ಅಂತ ಅವನು ತಂದ್ಕೊಟ್ಟಿದ್ದು. ಹೌದು, ರಘು ಹೇಳ್ತಾ ಇರೋದು ಸರಿಯಾಗಿದೆ. ಅವನು ಅಮ್ಮಗೆ ಮಾತ್ರ ಭಸ್ಮ ತಗೊಳಕ್ ಹೇಳಿದ್ದು. ಹಾ, ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ. ಅಮ್ಮನ್ನ ಈ ಅವಸ್ಥೆಗೆ ತಳ್ಳಬೇಕಾಗಿತ್ತು, ಅದಕ್ಕೆ ಅಮ್ಮನ ಮಾತ್ರನೇ ಕೊಡಿ ಅಂತ ಹೇಳಿದಾನೆ. ಇದರಲ್ಲೇ ಗೊತ್ತಾಗತ್ತೆ ಅವನ ಉದ್ದೇಶ ಏನು ಅಂತ. ನನಗನ್ಸುತ್ತೆ ಅವನೇ ಇದನ್ನೆಲ್ಲ ಮಾಡಿರೋದು. ರೀ, ನಿಮ್ಗೆ ನಿಮ್ಮ ಅಮ್ಮನ ಮೇಲೆ ಕಾಳಜಿ ಇದೆ ಅಂತ ಮಾತಾಡ್ತಿದ್ದೀರಾ, ಆದ್ರೆ ಮನೆಯವ್ರು ಯಾರಾದ್ರೂ ಏನಾದ್ರೂ ಮಾತಾಡ್ತಿದ್ದಾರಾ? ನೋಡಿ, ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವ್ ಇನ್ನು ಒಂದು ಮಾತಾಡ್ಬಾರ್ದು. ಸರಿತಾ, ನಾನಂತೂ ಸುಮ್ಮನಿರೋನಲ್ಲ, ನನ್ನನ್ನು ಯಾರು ತಡಿಬೇಡಿ. ನಿಂದ್ರಿ ಸರ್. ನೀವ್ಯಾರು ಗೊತ್ತಾಗ್ಲಿಲ್ಲಲ್ಲ? ನಾನು ಡಾಕ್ಟರ್. ಮತ್ತೆ ಈಗಾಗಲೇ ಒಳಗಡೆ ಒಬ್ರು ಬಂದಾರಲ್ರಿ. ನಾನು ಅಕ್ಷರ ಕಡೆ ಬನ್ನಿ. ಹೌದು, ಮನೇಲಿ ಯಾರಿಗೆ ಹುಷಾರಿಲ್ಲ? ಈ ಮನಿ ಯಜಮಾನ್ತಿ ಅವ್ವಾರಿಗೆ ಆರಾಮಿಲ್ರಿ. ಈಗ ಒಳಗಡೆ ಒಬ್ರು ಡಾಕ್ಟರ್ ಅದಾರ್ರಿ. ನೀವ್ ಎದಕ್ ಬಂದ್ರಿ ಅಂತ ಗೊತ್ತಾಗತ್ತೆ, ಎಲ್ಲ ಗೊತ್ತಾಗತ್ತೆ. ಅಕ್ಷಯಣ್ಣರ ಕಡೆಯಿಂದ ಬಂದೇನಿ ಅಂತೀರಿ? ಬರ್ರಿ ಒಳಗಡೆ ಹೋಗಿ ಬರ್ರಿ. ಪರವಾಗಿಲ್ಲ, ಅಕ್ಷರ ಅವ್ರು ಬರಲಿ, ಆಮೇಲೆ ಒಳಗೆ ಹೋಗ್ತೀನಿ. ಸಾಹೇಬ್ರ ಬಂದ್ರಿ. ನೋಡೋಣ. ಹಲೋ ಸರ್. ಏನಾಯ್ತು? ಹೋಗಿ. ಅಯ್ಯ ಬಾ ಅಂದಲ್ಲ. ಪ್ಲೀಸ್ ಸರ್, ಇದ್ಕೋ ಇಲ್ಲೇ. ಆಕ್ಚುಲಿ ಏನ್ ಕೇಸ್ ಸರ್? ಹಾ, ಪೇಷಂಟ್ ಬಂದು ನನ್ನ ಫ್ರೆಂಡ್ ಅವ್ರ ತಾಯಿ. ಅವರು ಒಂದು ಮಾನಸಿಕ ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ನಾನೇ ಪರ್ಸ್ನಲ್ ಒಬ್ಬ ಸೈಕಾಟ್ರಿಸ್ಟ್ನ ಕನ್ಸಲ್ಟ್ ಮಾಡಿ ಅವ್ರಿಗೆ ಮೆಡಿಸಿನ್ಸ್ನ ಕೊಡ್ತಾ ಇದ್ದೆ. ಬಟ್ ಮನೆಯವ್ರು ಯಾರು ಇದನ್ನ ಕಾಯಿಲೆ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಹಾಗಾಗಿ ಗುಡ್ಡದ ಬಾಬಾ ಅಂತ ಒಬ್ಬರು ಸ್ವಾಮೀಜಿ ಇದ್ದಾರೆ, ಅವ್ರು ಕೊಟ್ಟಿದ್ದು ಭಸ್ಮ ಇದು ಅಂತ ಆ ಭಸ್ಮದಲ್ಲಿ ಮಿಕ್ಸ್ ಮಾಡಿ ಔಷಧಿನ ಕೊಡ್ತಾ ಇದ್ದೆ. ಎಲ್ಲ ಸರಿಯಾಗೇ ನಡೀತಾ ಇತ್ತು. ಬೈ ದ ವೇ, ಈ ವಿಷಯ ನನಗೆ ಮತ್ತು ಈ ಮನೆ ಹಿರಿ ಸೊಸೆ ಸುರೇಖಾ ಅಂತಿದ್ದಾರೆ, ಮತ್ತು ನನ್ನ ಫ್ರೆಂಡು ರಘುರಾಮ್, ಮೂರು ಜನಕ್ಕೆ ಮಾತ್ರ ಗೊತ್ತಿತ್ತು. ಇವತ್ತು ಇದ್ದಕ್ಕಿದ್ದಾಗೆ ಫೇಂಟ್ ಆಗಿ ಬಿದ್ದಿದ್ದಾರೆ. ದ ಪ್ರಾಬ್ಲಮ್ ಈಸ್, ನಾನು ಕೊಟ್ಟ ಭಸ್ಮ ತೊಗೊಂಡ ಮೇಲೆ ಅವ್ರಿಗೆ ಈ ಥರ ಆಗಿದೆ. ಸೊ ಬೈ ಎನಿ ಚಾನ್ಸ್ ಯಾಕೆ ಇದು ಅಂತ ಹೇಳೋಕ್ಕಾಗುತ್ತಾ? ಬಟ್ ಪೇಷಂಟ್ ಚೆಕ್ ಮಾಡಿದೆ, ಏನು ಹೇಳೋಕ್ಕಾಗಲ್ಲ ಸರ್. ಐ ಅಂಡರ್ಸ್ಟ್ಯಾಂಡ್. ಸರಿ ಬನ್ನಿ, ಹೋಗಿ ನೋಡೋಣ, ಇಟ್ಸ್ ಎಮರ್ಜೆನ್ಸಿ. ಹಾಂ ಅಕ್ಷಯ್, ಏನು ಸಾಕೊಂಡ ನೀವೇ ತಾನೇ ಅಮ್ಮಂಗೆ ವಿಷ ಹಾಕಿದ್ದು? ಅಮ್ಮ. ಡಾಕ್ಟ್ರೆ, ಏನಾಯ್ತು ಅಂತ ನೋಡಿ. ಅಯ್ಯೋ ನೋಡಿ ಡಾಕ್ಟ್ರೆ. ಓ ರಾಮ. ಅಯ್ಯಯ್ಯೋ, ನಾಡಿ ಬಡ್ತ ಕಡಿಮೆ ಆಗ್ತಾ ಇರೋಗಿದೆ. ನನಗನ್ಸುತ್ತೆ ಹೊರಗಡೆ ಅಕ್ಷರಾವ್ ಬಂದಿದ್ದಾರೆ. ಶಂಕರ, ಶಂಕರ ನೋಡ. ಪಾಂಡು, ಏನ್ ಹೇಳ್ತಿದ್ಯಾ ನೀನು? ನೀವೇ ತಾನೇ ಅಮ್ಮಂಗ್ ವಿಷ ಹಾಕಿದ್ದು. ಏಯ್, ಏನೋ ಮಾತಾಡ್ತಿದ್ಯಾ ಬದ್ಮಾಷ್? ಅಕ್ಷಯ್, ನಮ್ಮಮ್ಮನ ಜೀವ ತೆಗೆದ್ಬಿಟ್ಟಿಲ್ಲೋ, ಕೊಂದ್ಬಿಟ್ಟಿಲ್ಲ ಅವ್ರನ್ನ. ನೀನು ಶಂಕರ ಸುಮ್ಮನಿರು.